ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇದುವರೆಗೆ ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಹೋದ ತರಗತಿಯಲ್ಲಿ ದಿಕ್ಕುಗಳು, ಉಪದಿಕ್ಕುಗಳು, ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಇರತಕ್ಕಂಥ ಅಂತರ ಎಷ್ಟು ಡಿಗ್ರಿ ಇರ್ತೈತೆ ಅನ್ನೋದು, ಮುಖ್ಯ ದಿಕ್ಕು ಮತ್ತು ಉಪದಿಕ್ಕಿಗೆ ಇರತಕ್ಕಂಥ ಅಂತರ ಎಷ್ಟು ಡಿಗ್ರಿ ಇರ್ತೈತೆ ಅನ್ನೋದು ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡಿದ್ದು, ಒಂದೆರಡು ಪ್ರಶ್ನೆ ನೋಡಿದ್ದು. ಈಗ ಇದರ ಮೇಲೆ ಪ್ರಶ್ನೆಗಳು ಯಾವ ಟೈಪ್ ಬರ್ತವೆ ದಿಕ್ಕುಗಳಿಗೆ ಸಂಬಂಧಿಸಿದಂತೆ ಅಂದರೆ ನೋಡಿ, ಇದು ವಿಧಾನ 2. ಒಂದು ಇರುವೆಯು ತಾನು ಇರುವ ಸ್ಥಳದಿಂದ ಪಶ್ಚಿಮಕ್ಕೆ 4 ಮೀಟರ್ ಚಲಿಸಿ ಅಂತಾನೆ. ಯಾವ ದಿಕ್ಕಿಗೆ ಪಶ್ಚಿಮಕ್ಕೆ 4 ಮೀಟರ್ ಚಲಿಸ್ತದ ಅಂತ ಹೇಳ್ತಾನೆ, ತಾನು ಇರತಕ್ಕಂಥ ಸ್ಥಳದಿಂದ ಇರುವೆ. ನಂತರ ಬಲಕ್ಕೆ ತಿರುಗಿ 3 ಮೀಟರ್ ಚಲಿಸಿ ತನ್ನ ಮನೆಯನ್ನು ತಲುಪಿತು. ಮತ್ತು ಬಲಕ್ಕೆ ತಿರುಗಿ 3 ಮೀಟರ್ ಚಲಿಸಿ ತನ್ನ ಮನೆಗೆ ಹೋಗಿ ಮುಟ್ತಿತ್ತು. ಹಾಗಾದ್ರೆ ಆ ಇರುವೆಯು ಚಲಿಸಲು ಆರಂಭಿಸಿದ ಸ್ಥಾನದಿಂದ ತಲುಪಿದ ಸ್ಥಾನಕ್ಕೆ ಇರುವ ಅಂತರ ಎಷ್ಟೈತಿ ಅಂತ ಕೇಳ್ತೇನೆ. ಓಕೆ, ನೇರವಾಗಿ ಬನ್ನಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹಾಗಾದ್ರೆ ಇಲ್ಲಿ ಇರುವೆತ್ರಿಂದ ಇದು ಯಾವ ದಿಕ್ಕಿಗೆ ಚಲಿಸಲಾಯ್ತು ಅಂತ, ಫಸ್ಟಿಗೆ ಪಶ್ಚಿಮಕ್ಕೆ. ಪಶ್ಚಿಮಕ್ಕಂದ್ರೆ ಆ ಇರುವಿಗೆ ಇದು ಪಶ್ಚಿಮ ಹೋಗ್ತು, ಇದು ಪಶ್ಚಿಮ ಹೋಗ್ತು ನೋಡ್ರಿ. ಮ್ಯಾಗಂದ್ರೆ ಉತ್ತರ, ತಳಗಂದ್ರೆ ದಕ್ಷಿಣ, ಇದು ಅಂದ್ರೆ ಪೂರ್ವ, ಈ ಕಡೆ ಅಂದ್ರೆ ಪಶ್ಚಿಮ. ಅಂದ್ರೆ ಅದು ಈ ಸೈಡ್ ಚಲಿಸ್ತೈತಿ ನನಗೆ, ಈ ಕಡೆ. ಅಂದ್ರೆ ಪಶ್ಚಿಮಕ್ಕೆ ಎಷ್ಟು ಮೀಟರ್ ಚಲಿಸ್ತಪ್ಪ ಅಂತ ಕೇಳಿದ್ರೆ 4 ಮೀಟರ್ ಚಲಿಸ್ತೈತಿ. 4 ಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ. ಇಲ್ಲಿ ಇಂಪಾರ್ಟೆಂಟ್, ಫಸ್ಟಿಗೆ ಅವನು ಇರುವೆಯೇ ಎಕಡೆ ನಿಂದಿರಲ್ಲ, ಕರೆಯಲ್ಲಿ ಉತ್ತರ ಕರೆ ಮುಖ ಇರಲಿ, ಎಕಡೆ ಇರಲಿ, ಪಶ್ಚಿಮ ಅಂದ ಡೈರೆಕ್ಟ್ ಆಗಿ ದಿಕ್ಕು ನೋಡ್ಕೊಂಡು ಈ ದಿಕ್ಕಿಗೆ ಹಿಂಗೆ ಚಲಿಸ್ತು ಅಂತ ಹೇಳ್ತೇವೆ. ಇಲ್ಲಿ 4 ಮೀಟರ್ ಇಲ್ಲಿ ಇದು ಆಗಿನ ನಂತರ ಏನಾಗ್ತಾನೆ, ಬಲಕ್ಕೆ ತಿರುಗಿ ಅಂತ ಹೇಳ್ತಾನೆ. ಬಲಕ್ಕಂದ್ರೆ ಈಗ ಇರುವೆ ಯಾವ ದಿಕ್ಕಿಗೆ ಅದನ್ನಂಗೆ ಐತಿರೋದು, ಪಶ್ಚಿಮ ದಿಕ್ಕಿಗೆ ಅದನ್ನಂಗೆ ಐತಲ್ಲ. ಹಾಗಾದ್ರೆ ಈಗ ಹೀಗೆ ಮುಖ ಮಾಡಿ ನಿಂತದಂದಂಗೆ ಐತದು. ಹಾಗಾದ್ರೆ ಪಶ್ಚಿಮಕ್ಕೆ 4 ಮೀಟರ್ ಚಲಿಸದಪ್ಪ ಅಂತಂದ್ರೆ ಹಿಂಗೆ ಮುಖ ಮಾಡಿ ನಿಂತೈತದು. ಹಾಗಾದ್ರೆ ಈಗ ಈ ಇರುವೆ ಏನ್ ಮಾಡುತ್ತೆ, ಬಲಕ್ಕೆ ತಿರುಗಿ. ಬಲಕ್ಕೆ ಅಂದ್ರೆ ಈಗ ಪಶ್ಚಿಮಕ್ಕೆ ಮುಖ ಮಾಡಿದಂದ್ರ ಬಲ ಅಂದ್ರೆ ಮ್ಯಾಗಾಗುತ್ತೋ ತಳಗಾಗುತ್ತೋ ಮೇಲಾಗುತ್ತಾನೆ. ಹಾಗಾದ್ರೆ ಬಲಕ್ಕೆ ತಿರುಗಿ ಎಷ್ಟು ಮೀಟರ್ ಚಲಿಸ್ತೈತಿ, ಬಲ ಅಂದ್ರೆ ಹಿಂಗೆ ಹೌದಾ. ಬಲಕ್ಕೆ ತಿರುಗಿ ಎಷ್ಟಪ್ಪ ಅಂತ ಕೇಳಿದ್ರೆ 3 ಮೀಟರ್ ಚಲಿಸಿ. ಎಷ್ಟು ಮೀಟರ್? 3 ಮೀಟರ್ ಚಲಿಸಿ ತನ್ನ ಮನೆಯನ್ನು ಸೇರಿತು ಅಂತ ಹೇಳ್ತಾನೆ. ಹಾಗಾದ್ರೆ ಈ ಇರುವೆಯ ಚಲಿಸಲು ಆರಂಭಿಸಿದ ಸ್ಥಾನದಿಂದ ತಲುಪಿದ ಸ್ಥಾನಕ್ಕೆ ಇರುವ ಅಂತರ ಎಷ್ಟು ಅಂತ ಕ್ವಶನ್. ಈಗ ನೋಡಿ, ಇದು ಎಷ್ಟು ಡಿಗ್ರಿ ಐತ್ರಿ? ಇದು 90 ಡಿಗ್ರಿ. ಎ ಬಿ ಸಿ. ಹಾಗಾದ್ರೆ ಲಂಬಕೋನ ತ್ರಿಭುಜ ಆಯಿತು. ಈ ಲಂಬಕೋನ ತ್ರಿಭುಜದಲ್ಲಿ ನಾವು ಕಂಡುಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ ನಮಗೊಂದು ಪ್ರಮೇಯ ಗೊತ್ತಿರಬೇಕು, ಪೈಥಾಗೊರಸ್ ಪ್ರಮೇಯ ಅಂತ ಕರೀತಾರೆ. ಎ ಸಿ ಸ್ಕ್ವಯರ್ ಈಸ್ ಇಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಫಾರ್ಮುಲಾ ಇದು. ಹಿಂಗಂದ್ರೆ ಏನ್ರಿ ಸರ್ ಅಂತ ಬರುತ್ತೆ. ಈ ಎ ಸಿ ಅನ್ನೋದೈತಲ್ಲಿ, ಈ ಎ ಸಿಗೆ ಏನಂತ ಕರಿತೀವಿ ಅಂದ್ರೆ ವಿಕರ್ಣ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ವಿಕರ್ಣ. ವಿಕರ್ಣ ಅಂದ್ರೆ ಲಂಬಕೋನ ತ್ರಿಭುಜದ ಲಂಬಕೋನದ ಎದುರಿನ ಬಾಹು. ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನದ ಎದುರಿರ್ತಕ್ಕಂಥ ಬಾಹುಕ್ಕೆ ವಿಕರ್ಣ ಅಂತ ಕರೀತಾರೆ. ಹಾಗಾದ್ರೆ ಪೈಥಾಗೊರಸ್ ಪ್ರಮೇಯ ಏನು ಹೇಳ್ತದೆ ಅಂತ ಕೇಳಿದಾಗ, ಲಂಬಕೋನ ತ್ರಿಭುಜದಲ್ಲಿ ಇರತಕ್ಕಂಥ ವಿಕರ್ಣದ ಮೇಲಿನ ವರ್ಗ. ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಎ ಸಿ ಸ್ಕ್ವಯರ್. ವಿಕರ್ಣ ಎ ಸಿ, ವಿಕರ್ಣದ ಮೇಲಿನ ವರ್ಗ ಎ ಸಿ ಸ್ಕ್ವಯರ್. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು, ಯಾವ್ಯಾವ ಬಾಹುಗಳು ರೀ, ಒಂದು ಎ ಬಿ ಇನ್ನೊಂದು ಬಿ ಸಿ, ಉಳಿದೆರಡು ಬಾಹುಗಳ ವರ್ಗಗಳ ಸ್ಕ್ವಯರ್. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಪ್ಲಸ್ ಮೊತ್ತಕ್ಕೆ ಏನಾಗಿರುತ್ತದೆ, ಸಮನಾಗಿರುತ್ತದೆ ಅಂತ ಹೇಳ್ತೈತಿ ಪೈಥಾಗೊರಸ್ ಪ್ರಮೇಯ. ಅದರ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅನ್ನಂಗೆ ಫಾರ್ಮುಲಾ ಏನಾಗುತ್ತೆ, ಎ ಸಿ ಸ್ಕ್ವೇರ್ ಈಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈಗ ಬಿಡಿಸ್ಬಿಡೋಣ, ಎ ಸಿ ಅಂದ್ರೆ ಎಷ್ಟೈತಿ ಗೊತ್ತಿಲ್ಲ, ಎಕ್ಸ್ ರೇ. ಯಾಕಂದ್ರೆ ಆ ಇರುವೆ ಹಿಂಗೆ ಹೋಗಿಲ್ಲ, ಅದು ನಾವು ಕಂಡಿಡಿಯಕತ್ತಿದ್ದೇನೆ ಕಂಡಿಡಿಯಾತು. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಇಕ್ವಲ್ ಟು ಎ ಬಿ ಅಂದ್ರೆ ಎಷ್ಟೈತೆ ನೋಡ್ರಿ, 3 ಸ್ಕ್ವೇರ್ ಪ್ಲಸ್ ಸಿಗೆ ಪ್ಲಸ್ ಬಿ ಸಿ ಅಂದ್ರೆ ಎಷ್ಟು, 4 ಸ್ಕ್ವೇರ್. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಇಕ್ವಲ್ ಟು 3 ಸ್ಕ್ವೇರ್. ಇಲ್ಲಿ ನೋಡ್ರಿ, 3 ಸ್ಕ್ವೇರ್ ಅಂದ್ರೆ ಇವು ಘಾತಾಂಕಿಗಳು ಅಂತ ಕರಿತೀವಿ ಇವಕ್ಕೆ. ಈ ನಂಬರ್ಗೆ ಘಾತ ಸೂಚಿ ಅಂತ ಕರೀತಾರೆ.
ಇದಕ್ಕೆ ಆಧಾರ ಸಂಖ್ಯೆ ಅಂತ ಕರೀತಾರೆ. ಇದಕ್ಕೆ ಆಧಾರ ಸಂಖ್ಯೆ, ಇದಕ್ಕೆ ಘಾತ ಸೂಚಿ ಅಂತ ಕರೀತಾರೆ. ಘಾತ ಸೂಚಿ ಇಲ್ಲಿ ನಂಬರ್ ಎಷ್ಟಿತ್ತಲ್ಲ ಅಷ್ಟು ಸಾರಿ ಗುಣಿಸಿದಂಗೆ ಇದೆ. ತ್ರೀ ಸ್ಕ್ವೇರ್ ಮ್ಯಾಗ ಸ್ಕ್ವೇರ್ ಐತಂದ್ರೆ ಮೂರನ್ನ ಎರಡು ಸಾರಿ ಗುಣಿಸ್ರಿ ಅಂದಂಗೆ. 3 × 3 ಮೂರಲೇ ಎಷ್ಟ್ರಿ 9. ಓಕೆ, ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ 4 ಸ್ಕ್ವೇರ್ ನಾಲ್ಕನ್ನ ಎಷ್ಟು ಸಾರಿ ಗುಣಿಸ್ಬೇಕು? 2 ಸಾರಿ. 4×4 16. ಹಾಗಾದ್ರೆ x² = ಎಷ್ಟು ಬತ್ರಿ? 25. ಇಲ್ಲಿ ಸ್ಕ್ವೇರ್ ಐತ್ರಿ, ಸ್ಕ್ವೇರ್ ಇದು = ಹೆಚ್ಚು ಕಡೆ ಹೋಯ್ತಂದ್ರೆ ಏನಾಗ್ತದ್ರಿ? x √25. ಹಾಗಾದ್ರೆ 25 ಯಾವುದರ ವರ್ಗ ಸಂಖ್ಯೆ ಐತ್ರಿ? 5 ರ ವರ್ಗ 25 ಐತಿ. ಹಾಗಾದ್ರೆ 25 ರ ವರ್ಗಮೂಲ ಎಷ್ಟ್ರಿ? 5. ಹಾಗಾದ್ರೆ ಆ ಇರುವೆ ಚಲಿಸಲು ಆರಂಭಿಸಿದ ಸ್ಥಾನದಿಂದ ತಲುಪಿದ ಸ್ಥಾನಕ್ಕೆ ಇರುವ ಅಂತರ ಎಷ್ಟು ಅಂತ ಕೇಳಿದ್ರೆ 5 ಮೀಟರ್ ಅಂತ ಹೇಳ್ತದೆ. ಅಲ್ಲದೆ ಇಲ್ಲಿ ಮತ್ತಿನ್ನೂ ಬೇರೆ ಬೇರೆ ಟೈಪ್ಸ್ ಸಮಸ್ಯೆಗಳು ಬರ್ತವ್ರಿ. ಈ ಒಂದು ವಿಧಾನ ನೆನಪಿಲ್ಲಿ, ಇದನ್ನೇ ಏನಪ್ಪಾ ಅಂತಂದ್ರೆ ಚೇಂಜ್ ಮಾಡ್ತಿರ್ತಾರೆ. ಒಂದು ಇರುವೆ ಚಲಿಸಿ ಮತ್ತೆ ಬಲಕ್ಕೆ ವಾಪಸ್ ಬರೋದು ರಿವರ್ಸ್, ಬೇರೆ ಬೇರೆ ಟೈಪ್ ಸಮಸ್ಯೆಗಳು ಬರ್ತವ್ರಿ. ಆ ಟೈಪದ ಸಮಸ್ಯೆಗಳನ್ನ ನಾವು ಹೇಗೆ ಬಿಡಿಸ್ಬೇಕು? ಇದೇ ಕ್ವಶನ್ ನೋಡ್ರಿ, ಫಿಸಿಕ್ಸ್ ರಿಲೇಟೆಡ್ ಹೋದ್ರೆ ಅಂದ್ರೆ ಈ 4 ಕಿಲೋಮೀಟರ್ 3 ಕಿಲೋಮೀಟರ್ ಕೊಡಿದ್ರೆ 7 ಮೀಟರ್ ಆಗ್ತದಲ್ಲ, ಇದಕ್ಕೆ ಚಲಿಸಿದ ದೂರ ಅಂತ ಕರೀತಾರೆ ಫಿಸಿಕ್ಸ್ ಒಳಗ್ರಿ. ಮತ್ತೆ ಎದಿಂದ ಸಿಗೆ ಹಿಂಗೆ ಹೋದ್ರೆ ಎಷ್ಟಾಗ್ತದ? 5 ಮೀಟರ್ ಆಗ್ತದಲ್ರಿ. ಈ 5 ಮೀಟರ್ ಆಗೋದು ಏನಪ್ಪ ಅಂತಂದ್ರೆ ಇದಕ್ಕೆ ಸ್ಥಾನ ಪಲ್ಲಟ ಅಂತ ಕರೀತಾರೆ ಫಿಸಿಕ್ಸ್ ರಿಲೇಟೆಡ್ ಒಳಗೆ. ನಾವು ಇಲ್ಲೇನು ಕಂಡಿಡ್ತೇವಲ್ರಿ, ಇಲ್ಲೆಲ್ಲ ಕಂಡಿಡ್ತಕ್ಕಂಥದ್ದು ಅತಿ ಹೆಚ್ಚು ಎಲ್ಲಾನು ಸ್ಥಾನ ಪಲ್ಲಟ ಕಂಡಿಡ್ತಿರ್ತೇವ್ರಿ, ಡಿಸ್ಪ್ಲೇಸ್ಮೆಂಟ್ ಕಂಡಿಡ್ತಿರ್ತೇವೆ, ನೆನಪಿರಲಿ ನಿಮಗೆ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ಸಮಸ್ಯೆಗಳು ಏನು, ಅವುಗಳನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇಲ್ಲಿನ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.